ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್, ನಮ್ಮ ಖಂಡಿತ ಶಾಸಕರು, ಮೂರು ಜನ ಕೆಳಮನೆ ಸದಸ್ಯರು ಅಸಮಾಧಾನರಾಗಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಅವರು, ಎ ಸಿ ಸಿ ಅಧ್ಯಕ್ಷರು ನನಗೆ ಹೇಳಿದ್ದಾರೆ ಅವರಿಗೆ ಸಮಾಧಾನ ಮಾಡಿ ಕರ್ಕಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ ಮೂರು ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಮಂತ್ರಿಗಳಿಬ್ಬರನ್ನ ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಈಗ ಎಐಸಿಸಿ ಅಧ್ಯಕ್ಷರ ಹಂತದಲ್ಲಿ ಇದು ಚರ್ಚೆ ಆಗಿ ಅಲ್ಲೇನೆ ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಅಧ್ಯಕ್ಷರಿಗೆ ಸಮಸ್ಯೆ ಬಗೆಹರಿಸಿಕ ಇನ್ನು ಎಐಸಿಸಿ ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ ಇನ್ನೂ ಕೋಲಾರ ಟಿಕೆಟ್ ಇನ್ನು ಅನೌನ್ಸ್ ಆಗಿಲ್ಲ. ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ, ಆದ್ರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಅದರಿಂದ ಎಐಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆಫ್ ಎಐಸಿಸಿ ಹೇಳಿದ್ದಾರೆ, ನಾವು ಇವರ ಸಮ್ಮುಖದಲ್ಲಿ ಕೂತ್ಕೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇನ್ನು ಡಿಸೈಡ್ ಆಗಿಲ್ಲ, ಇನ್ನು ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗ್ಬೋದು. ಸೊ ಸಮಾಧಾನ ಆಗೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್, ನಮ್ಮ ಖಂಡಿತ ಶಾಸಕರು, ಮೂರು ಜನ ಕೆಳಮನೆ ಸದಸ್ಯರು ಅಸಮಾಧಾನರಾಗಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಅವರು, ಎ ಸಿ ಸಿ ಅಧ್ಯಕ್ಷರು ನನಗೆ ಹೇಳಿದ್ದಾರೆ ಅವರಿಗೆ ಸಮಾಧಾನ ಮಾಡಿ ಕರ್ಕಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ ಮೂರು ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಬ್ಬರನ್ನ ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಈಗ ಎಐಸಿಸಿ ಅಧ್ಯಕ್ಷರ ಹಂತದಲ್ಲಿ ಇದು ಚರ್ಚೆ ಆಗಿ ಅಲ್ಲೇನೆ ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಎಐಸಿಸಿ ಮಾಡ್ತಾರೆ ಇನ್ನು ಎಐಸಿಸಿ ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ, ಆದ್ರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಅದರಿಂದ ಎಐಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆಫ್ ಎಐಸಿಸಿ ಹೇಳಿದ್ದಾರೆ, ನಾವು ಇವರ ಸಮ್ಮುಖದಲ್ಲಿ ಕೂತ್ಕೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇನ್ನು ಡಿಸೈಡ್ ಆಗಿಲ್ಲ, ಇನ್ನು ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗ್ಬೋದು. ಸೊ ಸಮಾಧಾನ ಆಗೋ ರೀತಿಯಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.